ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ SMAM ಸ್ಕೀಮ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು SMAM ಸ್ಕೀಮ್ ಬಂದು ನಿಮಗೆ ರೈತರಿಗೆ ಒಂದು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತ ಆಧುನಿಕ ಯಂತ್ರೋಪಕರಣಗಳನ್ನ ಸಬ್ಸಿಡಿ ರೂಪದಲ್ಲಿ ಕೊಂಡುಕೊಳ್ಳಕ್ಕೆ ಇರುವಂತ ಒಂದು ಅದ್ಭುತವಾದಂತ ಸ್ಕೀಮ್ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಏನು ರೈತರಿಗೆ ಒಂದು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತ ಯಾವುದೇ ಟ್ರ್ಯಾಕ್ಟರ್ ಆಗಿರ್ಬೋದು, ಪವರ್ ಟಿಲ್ಲರ್ ಆಗಿರ್ಬೋದು, ಮತ್ತೆ ಕಳೆ ಕಿತ್ತುವ ಮಿಷಿನ್ ಆಗಿರ್ಬೋದು, ಮತ್ತೆ ಕಟಾವು ಮಾಡುವಂತ ಒಂದು ಮಿಷಿನರಿ ಆಗಿರ್ಬೋದು, ಇತರೆ ಆಧುನಿಕ ಯಂತ್ರೋಪಕರಣಗಳ ಏನಿರ್ತವೆ ಅವುಗಳನ್ನ ಒಂದು ಸಬ್ಸಿಡಿ ರೂಪದಲ್ಲಿ ಕೊಂಡುಕೊಳ್ಳಕ್ಕೆ ಒಂದು ಅದ್ಭುತವಾದಂತ ಒಂದು ಸ್ಕೀಮ್ ಅಂತಾನೆ ಹೇಳ್ಬೋದು. ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ರೈತರು ಈ ಒಂದು SMAM ಸ್ಕೀಮ್ ಮುಖಾಂತರ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ತಮಗೆ ಬೇಕಾಗುವಂಥ ಆಧುನಿಕ ಯಂತ್ರೋಪಕರಣಗಳನ್ನು ಸಬ್ಸಿಡಿ ರೂಪದಲ್ಲಿ ಪಡೆಯೋಕೆ ಯಾವ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಿಮಗೆ ಯಾವ್ಯಾವ ಮಿಷಿನರಿಗಳಿಗೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ, ಮತ್ತು ಯಾವ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು, ಇದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ agrimachinery.nic.in ಅಂತ ಹಾಕಿ ಈ ಒಂದು ಸರ್ಚ್ ಕೊಡಬೇಕಾಗುತ್ತೆ. ನೀವು ಸರ್ಚ್ ಕೊಟ್ಟರೆ ನಿಮಗೆ ಈ ಒಂದು agrimachinery.nic.in ಅನ್ನೋದು ಏನು ಅಫಿಷಿಯಲ್ ವೆಬ್ಸೈಟ್ ಇದೆ, ಇದು ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಡಿಜಿಟಲ್ ಪ್ಲಾಟ್ಫಾರ್ಮ್ ಫಾರ್ ಫಾರ್ಮ್ ಮೆಕನೈಸೇಷನ್ ಅಂಡ್ ಟೆಕ್ನಾಲಜಿ ಅಂತ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಇದು ಓಪನ್ ಆಗುತ್ತೆ. ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಇದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಇದರ ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇನ್ ಅಗ್ರಿಕಲ್ಚರ್ ಮೆಕನೈಸೇಷನ್ ಅಂತ ಇದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಯಾವ್ಯಾವ ಆಧುನಿಕ ಯಂತ್ರೋಪಕರಣಗಳಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದನ್ನು ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಅಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಮೇಲೆ ಸಬ್ಸಿಡಿ ಕ್ಯಾಲ್ಕುಲೇಟರ್ ಅಂತ ಒಂದು ಆಪ್ಷನ್ ಇದೆ, ಈ ಒಂದು ಸಬ್ಸಿಡಿ ಕ್ಯಾಲ್ಕುಲೇಟರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ನೀವು ನಿಮ್ಮ ರಾಜ್ಯವನ್ನು ಲಿಸ್ಟ್ನಿಂದ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನೀವು ಮೇಲ್ ಫಿಮೇಲ್ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫಾರ್ಮರ್ ಟೈಪ್ ಅಂತ ಕೇಳುತ್ತೆ, ನೀವು ಯಾವ ಥರ ಒಂದು ಫಾರ್ಮರ್ ಅನ್ನೋದನ್ನು ಹಾಕ್ಬೇಕಾಗತ್ತೆ. ಅಂದರೆ ನೀವು 2 ಎಕ್ರೆ ಒಳಗಡೆ ಇರುವಂಥ ಜಮೀನು ಇರುವಂಥ ರೈತರ, ಅಥವಾ ನಿಮಗೆ 1 ಎಕ್ರೆ ಒಳಗಡೆ ಇರುವಂಥ ರೈತರ, ಅಥವಾ 1-2 ಎಕ್ರೆ ಅಥವಾ 1/2 ಎಕ್ರೆ ಸಣ್ಣ ರೈತರ ಅಂತಾರಲ್ಲ ಆ ಥರ ರೈತರ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಯಾವ ಆಧುನಿಕ ಯಂತ್ರೋಪಕರಣಗಳನ್ನು ಕೊಂಡುಕೊಳ್ಬೇಕಂತಿರ್ತೀರ ಅದರ ಒಂದು ರೇಟನ್ನು ಇಲ್ಲಿ ನೀವು ಹಾಕ್ಬೇಕಾಗತ್ತೆ. ನಂತರ ಯಾವ ಒಂದು ಸ್ಕೀಮ್ ಅಡಿ ನೀವು ಆಧುನಿಕ ಯಂತ್ರೋಪಕರಣಗಳನ್ನು ಕೊಂಡುಕೊಳ್ಳೋಕ್ಕೆ ರೆಡಿಯಾಗಿದ್ದೀರಾ ಅಥವಾ ಅರ್ಜಿ ಸಲ್ಲಿಸೋಕ್ಕೆ ರೆಡಿಯಾಗಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು SMAM ಅನ್ನೋ ಒಂದು ಸ್ಕೀಮನ್ನು ಸೆಲೆಕ್ಟ್ ಮಾಡ್ಕೊಂತಿದ್ದೀನಿ, ಯಾಕಂದರೆ ಆ ಸ್ಕೀಮ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನಂತರ ಫಾರ್ಮರ್ ಕ್ಯಾಟಗರಿ ನೀವು ಜನರಲ್ಲ OBC SC ST ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಯಾವ ಒಂದು ಆಧುನಿಕ ಯಂತ್ರೋಪಕರಣಗಳನ್ನು ಕೊಂಡುಕೊಳ್ಳೋಕ್ಕೆ ಅರ್ಜಿ ಸಲ್ಲಿಸ್ತಿರ್ತಾರೆ ಆ ಒಂದು ಆಧುನಿಕ ಯಂತ್ರೋಪಕರಣಗಳ ಒಂದು ಲಿಸ್ಟ್ನಿಂದ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಕ್ವಿಕ್ ಶೋ ಅಂತ ಇಲ್ಲಿ ನೋಡ್ತಿರ್ಬೋದು ಶೋ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಸಬ್ಸಿಡಿ ಇರೋದು ಯಾವ ರೀತಿ ಅನ್ನೋದನ್ನ ಇಲ್ಲಿ ನಿಮಗೆ ನೋಡ್ತಿರ್ಬೋದು. ಇಲ್ಲಿ 20,000 ರೂಪಾಯಿ ನೀವು ತಗೊಂಡಂಥ ಮಿಷಿನರಿ ರೇಟ್ ಆಯ್ತಪ್ಪ ಅಂತಂದರೆ ಅದರಲ್ಲಿ 50% ನಿಮಗೆ ಸಬ್ಸಿಡಿ ಹಣ ಸಿಗ್ತಾ ಇದೆ. ಅಂದರೆ 10,000 ರೂಪಾಯಿ ನಿಮಗೆ ಹಣ ಫ್ರೀ. ಅಂದರೆ 20,000 ರೂಪಾಯಿ ನೀವು ಲೋನ್ಗೆ ಅಪ್ಲೈ ಮಾಡಿದ್ರೆ ಅದರಲ್ಲಿ 10,000 ಕಟ್ಟುವಂಥ ಅವಶ್ಯಕತೆ ಇಲ್ಲ. ಅಂದರೆ 50% ಸಬ್ಸಿಡಿ ನಿಮಗೆ ಸಿಗ್ತಾ ಇದೆ. ಈ ರೀತಿಯಾಗಿ ನಿಮಗೆ ನಿಮ್ಮ ತೆಗೆದುಕೊಳ್ಳುವಂಥ ಒಂದು ಮಿಷಿನರಿಯ ಸಬ್ಸಿಡಿಯನ್ನು ನೀವು ಇಲ್ಲಿ ತಿಳಿದುಕೊಳ್ಬೋದು. ಫ್ರೆಂಡ್ಸ್, ನಂತರ ನೀವು ಏನು ಸಬ್ಸಿಡಿ ಕ್ಯಾಲ್ಕುಲೇಷನ್ ಮಾಡೋದು ಆದ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ರಿಜಿಸ್ಟ್ರೇಷನ್ನ ಮಾಡ್ಕೊಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ನೋಡ್ತಿರ್ಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಫಾರ್ಮರ ಅಥವಾ ಮ್ಯಾನುಫ್ಯಾಕ್ಚರ ಎಂಟ್ರಪ್ರಿನರ ಅಥವಾ ಸೊಸೈಟಿ SHG EPO ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನಾನು ರೈತರ ಸಲುವಾಗಿ ತಿಳಿಸ್ಕೊಡ್ತಿರೋದ್ರಿಂದ ಫಾರ್ಮರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಂತರ ನಿಮಗೆ ಇಲ್ಲಿ ಒಂದು ಲಿಸ್ಟ್ ಈ ರೀತಿಯಾಗಿ ಅಥವಾ ನೋಟು ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದರೆ ನಿಮಗೆ ಇಲ್ಲಿ ಈ ಒಂದು ಏನು SMAM ಸ್ಕೀಮ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದನ್ನು ತೋರಿಸುತ್ತೆ. ನೀವು ಇಲ್ಲಿ ಒಂದ್ಸಲ ನೋಡ್ಕೊಬೋದು. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಮತ್ತು ಲ್ಯಾಂಡ್ ರೆಕಾರ್ಡ್ಸ್ ಬೇಕಾಗುತ್ತೆ, ಮತ್ತು ನಿಮಗೆ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಏನಿದೆ ಅದು ಕೂಡ ಬೇಕಾಗುತ್ತೆ, ಮತ್ತು ಅದರ ಜೊತೆಗೆ ಒಂದು ಐ ಡಿ ಪ್ರೂಫ್ನಲ್ಲಿ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಇವೆಲ್ಲ ಯಾವುದರಲ್ಲಿ ಇವುಗಳಲ್ಲಿ ಒಂದಿದ್ದರೆ ಸಾಕು ನಿಮಗೆ ಐ ಡಿ ಪ್ರೂಫ್ನ ನಾವು ಬೇಕಾಗುತ್ತೆ ಅಂತಲೇ ಹೇಳ್ಬೋದು.
ನಂತರ ಇಲ್ಲಿ ನಿಮ್ಗೆ ಒಂದು ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅಂದ್ರೆ ಎಸ್ಸಿ ಎಸ್ಟಿ ಒಬಿಸಿ ನೀವು ಯಾವ ಕ್ಯಾಸ್ಟ್ನವ್ರು ಅನ್ನೋದಕ್ಕೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ಕೆಳಗಡೆ ಒಂದು ನೋಟ್ ಅನ್ನ ಕೊಟ್ಟಿದ್ದಾನೆ, ಅಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಸರಿಯಾದ ಮಾಹಿತಿಯನ್ನ ನೀವು ಕೊಡಿ ಅಂತ ಹಾಕಿದರೆ ಇದನ್ನ ಓದ್ಕೊಳ್ಬಹುದು, ಅಥವಾ ಇಲ್ಲಾಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಕ್ಲೋಸ್ ಅಂತ ಕ್ಲೋಸ್ ಮಾಡಬಹುದು ನೀವು. ಫ್ರೆಂಡ್ಸ್, ನಂತರ ಇಲ್ಲಿ ನಿಮ್ಗೆ ಫಾರ್ಮರ್ ರಿಜಿಸ್ಟ್ರೇಷನ್ ಮೂರು ರೀತಿಯಿಂದ ಮಾಡಬಹುದು, ಅಂದ್ರೆ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ರಿಜಿಸ್ಟ್ರೇಷನ್ ಮಾಡಬಹುದು, ಮೊಬೈಲ್ ನಂಬರು ಮತ್ತೆ ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಒಂದು ಹೆಸರನ್ನ ಹಾಕಿ ನೀವು ರಿಜಿಸ್ಟ್ರೇಷನ್ ಮಾಡಬಹುದು. ಇಲ್ಲಿ ನಾನು ಮೊಬೈಲ್ ನಂಬರ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊತೀನಿ, ನಿಮ್ಗೆ ಬೇಕಾದಂತಹ ಒಂದು ಆಪ್ಷನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಿಮ್ಮ ರಾಜ್ಯವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಇಷ್ಟು ಹಾಕಿದ್ದಂತರ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ರಿಜಿಸ್ಟ್ರೇಷನ್ ಆಗೋಕೆ ಈ ರೀತಿಯಾಗಿ ಬರುತ್ತೆ. ಮೊದಲಿಗೆ ನೀವು ಇಲ್ಲಿ ಸಬ್ ಡಿಸ್ಟ್ರಿಕ್ಟ್ ಅಂತಂದ್ರೆ ನಿಮ್ಮ ತಾಲೂಕನ್ನ ಸಬ್ ಡಿಸ್ಟ್ರಿಕ್ಟ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ಬ್ಲಾಕ್ ಅಂತಂದ್ರೆ ಅದು ಕೂಡ ನಿಮ್ಮ ತಾಲೂಕನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ನಂತರ ವಿಲೇಜ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ, ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿಯಾಗಿ ಹೆಸರನ್ನ ಹಾಕಬೇಕಾಗುತ್ತೆ, ನಂತರ ನಿಮ್ಮ ತಂದೆ ಹೆಸರನ್ನ ಹಾಕಬೇಕಾಗುತ್ತೆ, ಒಂದ್ ವೇಳೆ ನೀವು ಅರ್ಜಿ ಸಲ್ಲಿಸುವಂತಹ ಹೆಣ್ಮಕ್ಕಳಾಗಿದ್ರೆ ನಿಮ್ಮ ಗಂಡನ ಹೆಸರನ್ನ ನೀವು ಹಾಕಬಹುದು, ನಂತರ ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಲಿಸ್ಟ್ ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಸ್ವಿ ಮಂತು ಮತ್ತೆ ಡೇಟ್ ಅನ್ನ ಹಾಕಬೇಕಾಗುತ್ತೆ, ಮೇಲು ಫಿಮೇಲ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ನಿಮ್ಮ ಒಂದು ಕ್ಯಾಟಗರಿ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ನಂತರ ಇನ್ನು ನಿಮ್ಮ ಒಂದು ಪಿನ್ ಕೋಡ್ ನಂಬರ್ ಅಡ್ರೆಸ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ, ಇಮೇಲ್ ಐಡಿನ ಹಾಕಿ ಮತ್ತೆ ಪಾನ್ ಕಾರ್ಡ್ ಏನು ಮ್ಯಾಂಡೇಟರಿ ಇಲ್ಲ, ಇಲ್ಲಿ ನೀವು ಸ್ಟಾರ್ ಮಾರ್ಕ್ ಇರುವಂತಹ ಪ್ರತಿಯೊಂದು ಕಾಲಮ್ಗಳನ್ನ ನೀವು ಫುಲ್ಫಿಲ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ರಿಜಿಸ್ಟರ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಒಂದು ಏನು ಲಾಗಿನ್ ಐ ಡಿ ಬರುತ್ತೆ ಮತ್ತೆ ಪಾಸ್ವರ್ಡ್ ಕೂಡ ನಿಮಗೆ ಶೋ ಆಗುತ್ತೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ಮೇಲೆ, ಅಲ್ಲಿ ನಿಮ್ಮ ಒಂದು ಲಾಗಿನ್ ಐ ಡಿಯನ್ನ ನೀವು ಒಂದು ಸೈಡ್ಗೆ ಒಂದು ಪೇಪರ್ನಲ್ಲಿ ಬರೆದಿಟ್ಕೊಳ್ಳಿ, ಮತ್ತೆ ಪಾಸ್ವರ್ಡ್ ಕೂಡ ಇರುತ್ತೆ ಅದನ್ನ ಪಾಸ್ವರ್ಡ್ನ ಒಂದು ಕಡೆಗೆ ಬರೆದಿಟ್ಕೊಳ್ಬೇಕಾಗತ್ತೆ. ಅಂದರೆ ನೆಕ್ಸ್ಟು ನೀವು ಅಲ್ಲಿ ಲಾಗಿನ್ ಅಂತ ಇರುತ್ತೆ, ಅಲ್ಲಿ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಲಾಗಿನ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ, ನಿಮಗೆ ಇಲ್ಲಿ ನೋಡ್ತಿರ್ಬೋದು ನೀವು ಫಾರ್ಮರ ಏನು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಫಾರ್ಮರ್ ಅಂತ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ಫ್ರೆಂಡ್ಸ್, ನೀವು ಇದಾದ ನಂತರ ನಿಮಗೆ ಲಾಗಿನ್ ಮಾಡೋಕ್ಕೆ ಅಂದರೆ ಲಾಗಿನ್ ಐ ಡಿ ಬರೆದಿಟ್ಕೊಂಡಿರ್ತಲ್ಲ, ಆ ಲಾಗಿನ್ ಐ ಡಿ ಪಾಸ್ವರ್ಡ್ನ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಇರುತ್ತೆ, ಆ ಕ್ಯಾಪ್ಚರ್ ಕೋಡ್ನ ನೀವು ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ, ನಂತರ ಈ ರೀತಿಯಾಗಿ ಬರುತ್ತೆ, ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಂತರ ನಿಮ್ಮ ಒಂದು ಪ್ರೊಫೈಲ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಪ್ರೊಫೈಲ್ ಓಪನ್ ಆದ ನಂತರ ಇಲ್ಲಿ ನಾವು ಏನೇನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಫಾರ್ಮರ್ ಬೇಸಿಕ್ ಡೀಟೇಲ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕು, ಲ್ಯಾಂಡ್ ಡೀಟೇಲ್ಸ್ ಕೊಡಬೇಕು, ಮತ್ತು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕು, ಮತ್ತು ಫ್ಯಾಮಿಲಿ ಡೀಟೇಲ್ಸ್ನ ಕೊಡಬೇಕು, ಮತ್ತು ಲಾಸ್ಟ್ಗೆ ಕೊನೆಯದಾಗಿ ಒಂದು ಪ್ರಿಂಟೌಟ್ನ ರಿಜಿಸ್ಟರ್ ಒಂದು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದನ್ನ ಒಂದು ಪ್ರಿಂಟೌಟ್ನ ತಕ್ಕೊಬೇಕಾಗತ್ತೆ. ಮೊದಲಿಗೆ ಇಲ್ಲಿ ನಾವು ಆ್ಯಡ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ನೇಮನ್ನು ಈ ಲಿಸ್ಟ್ನಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ಒಂದು ಬ್ರಾಂಚ್ ಯಾವ್ದು ಬರುತ್ತೆ ಅನ್ನೋದು ಇಲ್ಲಿ ಆಟೋಮೆಟಿಕಾಗಿ ಬರುತ್ತೆ, ನೀವು ಅಲ್ಲಿ ಹಾಕ್ಬೋದು. ನಂತರ ಇಲ್ಲಿ ನಿಮ್ಮ ಒಂದು ಐ ಎಫ್ ಎಸ್ ಸಿ ಕೋಡ್ನ ನೀವು ಹಾಕಬೇಕಾಗತ್ತೆ, ಅಂದರೆ ನಿಮ್ಮ ಒಂದು ಬ್ಯಾಂಕಿನ ಐ ಎಫ್ ಎಸ್ ಕೋಡ್ ನಂಬರ್ ಅಕೌಂಟ್ ನಂಬರ್ನ ಹಾಕಬೇಕಾಗುತ್ತೆ. ಅಕೌಂಟ್ನಲ್ಲಿ ಯಾವ ರೀತಿ ಇರುತ್ತೆ ಹೆಸರು ಅದೇ ರೀತಿಯಾಗಿ ಹೆಸರನ್ನು ಕೂಡ ನೀವು ಇಲ್ಲಿ ಹಾಕಬೇಕಾಗತ್ತೆ. ನಂತರ ಒಂದು ಕ್ಯಾನ್ಸಲ್ ಚೆಕ್ ಆಗಿರ್ಬೋದು ಅಥವಾ ಪಾಸ್ಬುಕ್ ಆಗಿರ್ಬೋದು ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಒಂದು ಕ್ಯಾನ್ಸಲೇಷನ್ ಚೆಕ್ ಅಥವಾ ಪಾಸ್ಬುಕ್ ಏನಿದೆ ಜೆ ಪಿ ಜಿ, ಪಿ ಎನ್ ಜಿ, ಜೆ ಪಿ ಇ ಜಿ, ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ಅಂದರೆ ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಡಾಕ್ಯುಮೆಂಟ್ಗಳನ್ನ. ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಒಂದು ಡಾಕ್ಯುಮೆಂಟ್ನ ಯಾವ ಒಂದು ಪ್ಲೇಸ್ನಲ್ಲಿ ಸೇವ್ ಮಾಡಿದರೆ ಅಲ್ಲಿಂದ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಸಬ್ಮಿಟ್ ಬ್ಯಾಂಕ್ ಡೀಟೇಲ್ಸ್ ಅಂತ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಏನಿದೆ ಇಲ್ಲಿ ಅಪ್ಲೋಡ್ ಆಗುತ್ತೆ. ಫ್ರೆಂಡ್ಸ್, ನಂತರ ನಿಮಗೆ ಲ್ಯಾಂಡ್ ಡೀಟೇಲ್ಸ್ ಬಗ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಲ್ಯಾಂಡ್ ಡೀಟೇಲ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಲೆಫ್ಟ್ಗೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಲ್ಯಾಂಡ್ ಡೀಟೇಲ್ಸ್ನಲ್ಲಿ ನಿಮಗೆ ಯಾವ ಸ್ಟೇಟ್ನಲ್ಲಿ ನಿಮಗೆ ಲ್ಯಾಂಡ್ ಇದೆ, ಮತ್ತು ಯಾವ ಡಿಸ್ಟಿಕ್ಕು, ಯಾವ ತಾಲೂಕು, ಮತ್ತು ಸಬ್ ಡಿಸ್ಟಿಕ್ ಯಾವುದು, ಮತ್ತು ವಿಲೇಜ್ ಯಾವುದು ಅನ್ನೋದನ್ನು ನೀವು ಹಾಕಬೇಕಾಗತ್ತೆ. ನಂತರ ಒಂದು ಖಾತಾ ನಂಬರ್ನ ನೀವು ಹಾಕಿ, ಮತ್ತು ಖಾಸರ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ, ಮತ್ತು ಎಷ್ಟು ಎಕ್ಟ್ರೆ ಭೂಮಿ ಇದೆ ಅನ್ನೋದನ್ನು ನೀವು ಹಾಕಿ, ಮತ್ತು ಆ ಟ್ಯಾಕ್ಸ್ ಕಟ್ಟಿರುವಂಥ ಒಂದು ರಿಸಿಪ್ಟ್ ನಂಬರ್ ಏನಾದರೂ ಇತ್ತಪ್ಪ ಅಂತಂದರೆ ಅದನ್ನು ಹಾಕಬೇಕಾಗತ್ತೆ. ನಂತರ ಇಲ್ಲಿ ಲ್ಯಾಂಡ್ ಡೀಟೇಲ್ಸ್ ಅಂದರೆ ಲ್ಯಾಂಡ್ ರೆಕಾರ್ಡ್ಸ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ, ಅಥವಾ ಟ್ಯಾಕ್ಸ್ ರಿಸಿಪ್ಟನ್ನು ನೀವು ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ, ನಂತರ ಇಲ್ಲಿ ಸಬ್ಮಿಟ್ ಲ್ಯಾಂಡ್ ಡೀಟೇಲ್ಸ್ ಅಂತ ನೀವು ಕ್ಲಿಕ್ ಮಾಡಿ. ಇಲ್ಲಿ ನಂತರ ನಿಮ್ಮ ಲ್ಯಾಂಡ್ ಡೀಟೇಲ್ಸ್ ಎಲ್ಲ ಈ ರೀತಿಯಾಗಿ ಆ್ಯಡ್ ಆಗುತ್ತೆ. ನಂತರ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಆ್ಯಡ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಮೂರನೇ ಆಪ್ಷನ್ಗೆ ನಾವು ಬರೋಣ. ಅಂದರೆ ಎರಡು ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಡಾಕ್ಯುಮೆಂಟ್ಗಳನ್ನ ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ.
ಇವುಗಳನ್ನ ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ನೋಡ್ತಿರ್ಬೋದು ಫೋಟೋವನ್ನ ಮೊದಲಿಗೆ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಫೋಟೋ ಬಂದು JPG, PNG, JPG ಈ ಫಾರ್ಮೆಟ್ನಾಗ ಇದ್ರೆ ನಡೆಯುತ್ತೆ. ಮತ್ತೆ 100 KB ಒಳಗಡೆ ಈ ಒಂದು ಡಾಕ್ಯುಮೆಂಟ್ ಇರಬೇಕಾಗುತ್ತೆ. ನಂತರ ಒಂದು ಪಾನ್ ಕಾರ್ಡ್ನ ನೀವು ಅಪ್ಲೋಡ್ ಮಾಡಿ ಸೇಮ್ ಫಾರ್ಮೆಟು ನಿಮಗೆ 100 KB ಒಳಗಡೆ ಇರಬೇಕಾಗುತ್ತೆ. ನಂತರ ಆಧಾರ್ ಕಾರ್ಡು ಸೇಮ್ ಫಾರ್ಮೆಟು 100 KB ಒಳಗಡೆ ಇರಬೇಕಾಗುತ್ತೆ. ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ಐ ಡಿ ಕಾರ್ಡ್ ಅಂದರೆ ID ಪ್ರೂಫು, ನಿಮಗೆ ಪಾಸ್ಪೋರ್ಟ್ ಆಗಿರ್ಬೋದು, ಇವುಗಳನ್ನು ಒಂದು ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಿದರೆ ಸಾಕು. ನಂತರ ಲ್ಯಾಂಡ್ ಟ್ಯಾಕ್ಸ್ ರಿಸಿಪ್ಟ್ ಅಂದರೆ ಟ್ಯಾಕ್ಸ್ ಕಟ್ಟಿರ್ತಾರಲ್ಲ ಆ ಒಂದು ರಿಸಿಪ್ಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಕೂಡ ಸೇಮ್ ಫಾರ್ಮೆಟು 100 KB ಒಳಗಡೆ ಇರಬೇಕಾಗುತ್ತೆ. ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ ನಂತರ ನೀವು ಫಾರ್ಮರ್ ಟೈಪ್ ಅಂದರೆ ನಿಮಗೆ ರೈತ ನಿಮ್ಮ ಒಂದು ಲ್ಯಾಂಡ್ಗೆ ಸಂಬಂಧಪಟ್ಟಂಥ ಒಂದು ಡೀಟೇಲ್ಸ್ ಅಥವಾ ಡಾಕ್ಯುಮೆಂಟ್ ಏನಿರುತ್ತೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ನೀವು ಸಣ್ಣ ರೈತರ ಅಥವಾ ಅದರಲ್ಲಿ ಸ್ವಲ್ಪ ಏನು 1 ಎಕ್ಟರ್ ಒಳಗಡೆ ಇರುವಂಥ ಒಂದು ರೈತರ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಇರುತ್ತಲ್ಲ ಆ ಒಂದು ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ಅಪ್ಲೋಡ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಮೇಲೆ ಯಾವ್ಯಾವ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತೀರಿ ಎಲ್ಲ ಡಾಕ್ಯುಮೆಂಟ್ಗಳು ಇಲ್ಲಿ ನಿಮಗೆ ಕೆಳಗಡೆ ಅಪ್ಲೋಡ್ ಆಗ್ತವೆ. ಅಂದರೆ ಫೋಟೋ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಇವೆಲ್ಲ ನಿಮಗೆ ಅಪ್ಲೋಡ್ ಆಗ್ತಾವೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನಂತರ ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಆ್ಯಡ್ ಫ್ಯಾಮಿಲಿ ಮೆಂಬರ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಮೆಂಬರ್ ಇರ್ತಾರೆ ಅವರ ಒಂದು ಹೆಸರುಗಳನ್ನ ಆ್ಯಡ್ ಮಾಡಬೇಕು. ಅಂದರೆ ಫ್ಯಾಮಿಲಿ ಮೆಂಬರ್ ಅಂದರೆ ಇಲ್ಲಿ ಹೆಸರನ್ನ ಹಾಕಿ ಮತ್ತು ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ಮತ್ತು ಅವ್ರು ನಿಮಗೆ ಏನಾಗ್ತಾರ ಡಾಟರ, ಫಾದರ, ಹಸ್ಬೆಂಡ, ಸನ್ನ, ವೈಫ ಅನ್ನೋದನ್ನು ನೀವು ಹಾಕ್ಬೇಕಾಗುತ್ತೆ. ನಂತರ ಅವರು ಮೇಲ ಫಿಮೇಲ ಅವರ ಒಂದು ವಯಸ್ಸು ಎಷ್ಟು ಅನ್ನೋದನ್ನು ಹಾಕಿ ಇಲ್ಲಿ ಸಬ್ಮಿಟ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ನಲ್ಲಿ ಆ್ಯಡ್ ಆಗುತ್ತೆ. ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಅಷ್ಟು ಮಂದಿ ಡೀಟೇಲ್ಸ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ನಂತರ ಕೊನೆಯದಾಗಿ ಇಷ್ಟೆಲ್ಲ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ವೆಬ್ಸೈಟಿಗೆ ನೋಡ್ತಿರ್ಬೋದು ಪ್ರಿಂಟ್ ರಿಜಿಸ್ಟ್ರೇಷನ್ ಡೀಟೇಲ್ ಅಂತ ಇರುತ್ತೆ. ಈ ಒಂದು ನೀವು ಡೀಟೇಲ್ಸ್ನ ಎಂಟ್ರಿ ಮಾಡಿರ್ತಲ್ಲ ಅದೊಂದು ಪ್ರಿಂಟ್ ಕಾಪಿ ತಕ್ಕೊಬೇಕಾಗುತ್ತೆ. ಅಂದರೆ ಪ್ರಿಂಟ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅದರ ಒಂದು ಕಾಪಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಏನೇನು ಡೀಟೇಲ್ಸ್ ಕೊಟ್ಟಿದ್ದೀರ, ಏನೇನು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದ್ರ ಎಲ್ಲ ಡೀಟೇಲ್ಸು ಇಲ್ಲಿ ಒಂದು ಪ್ರಿಂಟ್ ತಕ್ಕೊಳ್ಳೋಕೆ ಆಪ್ಷನ್ ಬರುತ್ತೆ. ಅಂದರೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಇಲ್ಲಿ ಪ್ರಿಂಟ್ ಆಪ್ಷನ್ ಅಂತ ಇದೆ. ಪ್ರಿಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ಡೀಟೇಲ್ಸ್ ಏನಿದೆ ಅದು ಪ್ರಿಂಟ್ನಾಗ ನೀವು ತಕ್ಕೊಂಡು ಅದನ್ನು ಸೇಫಾಗಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ರೆಫರೆನ್ಸ್ ಇದೇ ಆಗಿರುತ್ತೆ ಮತ್ತು ಸ್ಟೇಟಸನ್ನು ಕೂಡ ಇದರಿಂದ ನೀವು ಚೆಕ್ ಮಾಡ್ಬೋದು. ನಂತರ ನಿಮಗೆ ಈ ಒಂದು ಸ್ಕೀಮ್ಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದರೆ ಈ ಆಫೀಸಿಯಲ್ ವೆಬ್ಸೈಟಿಗೆ ಬಂದು ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಅಂದರೆ ಇಲ್ಲಿ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಕೆಳಗಡೆ ಬಂದರೆ ನಿಮ್ಮ ಒಂದು ರಾಜ್ಯ ಯಾವುದಂತ ನೀವು ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ರಾಜ್ಯಗಳ ಲಿಸ್ಟ್ ಇರುತ್ತೆ. ಇಲ್ಲಿ ಕರ್ನಾಟಕ ಅಂತ ನಾನು ನೋಡ್ತಾ ಇದ್ದೀನಿ. ಕರ್ನಾಟಕದ ಮುಂದೆ ನಿಮಗೆ ಡೆಪ್ಯೂಟಿ ಡೈರೆಕ್ಟರ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಡೆಪ್ಯೂಟಿ ಡೈರೆಕ್ಟರ್ ಏನಿರ್ತಾರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರು ಮತ್ತು ಇಮೇಲ್ ID ನಿಮಗೆ ಅವರ ಅಡ್ರೆಸ್ ಕೂಡ ಸಿಗುತ್ತೆ. ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೂ ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ಆನ್ಲೈನ್ ಮುಖಾಂತರ ಯಾವುದೇ ಒಂದು ಆಧುನಿಕ ಯಂತ್ರೋಪಕರಣಗಳನ್ನು ಖರೀದಿ ಮಾಡೋಕ್ಕೆ ಸಬ್ಸಿಡಿ ರೂಪದಲ್ಲಿ ನೀವು ಆಧುನಿಕ ಯಂತ್ರೋಪಕರಣಗಳನ್ನು ಖರೀದಿ ಮಾಡೋಕ್ಕೆ ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸ್ಬೋದು.